ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಿನ್ನೆ ಅಲ್ಲ ಮೊನ್ನೆ ಬಂದು ಸುಮಾರು ಕಾಂಗ್ರೆಸ್ ನಾಯಕರೇನು ಬಂದು ಹೇಳಿಕೆ ಕೊಟ್ಟಿದ್ದಾರೆ. ಜೆ ಡಿ ಎಸ್ ಅವರಿಗೆ ಮುಖಭಂಗ ಆಯಿತು ಪಿಜುಗುಂಡಳ್ಳಿ ಪಂಚಾಯಿತಿಯಲ್ಲಿ. ಪಿಜುಗುಂಡಳ್ಳಿ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಮುಖಂಡರು ಯಾವತ್ತೇ ಆಗಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ಮಾತಾಡೂ ಇಲ್ಲ, ಅದರ ಬಗ್ಗೆ ಯಾರು ಗೊತ್ತೂ ಇಲ್ಲ. ನಮ್ಮಲ್ಲಿದೋ ನಮ್ಮಲ್ಲಿದ್ದ 8 ಜನ ಸದಸ್ಯರು ಏನಿದ್ದರು, 8 ಜನ ಸದಸ್ಯರು ತಟಸ್ಥವಾಗಿದ್ದರು. ಆದರೂ 4 ಜನ ಕಾಂಗ್ರೆಸ್ ಸದಸ್ಯರು ಇನ್ಕ್ಲೂಡಿಂಗ್ ಗಡ್ಡೂರು ವೆಂಕಟರೆಡ್ಡಿ ಅವರ ಆದೇಶದ ಮೇಲೆ ಅವರೇ ಇದಕ್ಕೆಲ್ಲ ಮೂಲ ಕರ್ತರು. ನಮಗೆ ಪಂಚಾಯಿತಿಯಲ್ಲಿ ಯಾವುದೇ ಎನ್ಎಂಆರ್ಗಳು ತೆಗಿಯಕ್ಕಾಗ್ತಾ ಇಲ್ಲ ಮತ್ತು ಸಪ್ಲೈ ಬಿಲ್ಗಳಾಗ್ತಾ ಇಲ್ಲ. ಬೇರೆ ಯಾವುದೇ 15th ಫೈನಾನ್ಸ್ ಬಗ್ಗೆ ಸರಿಯಾಗಿ ಮೀಟಿಂಗ್ಗಳಾಗ್ತಾ ಇಲ್ಲ ಅಂತೇಳಿ ನಮಗೆಲ್ಲ ಅಧ್ಯಕ್ಷರು ಸರಿಯಾಗಿ ಇಲ್ಲದೆ ಮಾಡಿದ್ದಾರೆ. ಹಾಗಾಗಿ ಆ ಅಧ್ಯಕ್ಷರನ್ನ ಇಳಿಸಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಸದಸ್ಯರು ಒಟ್ಟುಗೂಡಿದ್ದಾರೆ. ಒಂದು 12 ರಿಂದ 13 ಜನ ಸದಸ್ಯರು ಒಂದು ಕಡೆ ಮೀಟಿಂಗ್ ಮಾಡಿದ್ದಾರೆ. 13 ಸದಸ್ಯರು ಮೀಟಿಂಗ್ ಮಾಡಿದಾಗ ಹೈಕಮಾಂಡ್ ಗಮನಕ್ಕೂ ಏನೂ ಬಂದಿಲ್ಲ. ಜೆ ಡಿ ಎಸ್ ಹೈಕಮಾಂಡ್ ಗಮನಕ್ಕಾಗಲಿ, ನನ್ನ ಗಮನಕ್ಕಾಗಲಿ, ಕಾಡೇನಹಳ್ಳಿ ನಾಗರಾಜ್ ಅವ್ರಿಗಾಗಲಿ, ನಮ್ಮ ಮುಖಂಡರಾದಂಥ ಹಾಲಂಗೂರು ಶಿವಣ್ಣನವ್ರಿಗಾಗಲಿ ಅಥವಾ ನನಗಾಗಲಿ ಯಾರಿಗೇ ಆಗಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇವರು ಏನು ಮಾತಾಡ್ಕೊಂಡಿದ್ದಾರೆ ಅಂದರೆ ಈ ಸದಸ್ಯರು ಯಾವ ಹೈಕಮಾಂಡ್ಗೂ, ಇದರ್ ಕಾಂಗ್ರೆಸ್ ಹೈಕಮಾಂಡ್ಗಾಗ್ಬೋದು, ದಳದ ಹೈಕಮಾಂಡ್ಗಾದ್ರು ಯಾವ ಲೀಡರ್ಗಳನ್ನು ನಾವು ಇದಕ್ಕೆ ಇನ್ವಾಲ್ವ್ ಮಾಡಬಾರ್ದು, ಇದನ್ನು ಕರೀಬಾರ್ದು. ನಾವು 12-13 ಜನ ಏನು ಸೇರ್ಕೊಂಡಿದ್ದೀವೋ ನಾವೇ ಕುಂತ್ಕೊಂಡು ಇದನ್ನು ಇತ್ಯರ್ಥ ಮಾಡಬೇಕಾದ್ರೆ ನಾವು ಆತನ್ನ ಅಧ್ಯಕ್ಷ ಸ್ಥಾನದ ಇಳಿಸಲೇಬೇಕಾಗುತ್ತೆ ಅಂದ್ಬಿಟ್ಟು ಇವರವರೇ ಮಾತಾಡಿಕೊಂಡು ನರಸೀತಿದ್ದಲ್ಲ ಒಂದು ಕಡೆ ಸೇರಿಕೊಂಡು ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ. ಮತ್ತೆ ಇವರು ಈ 12 ಜನನೂ ಸೇರಿ 13 ಜನ ಹೋಗಿದ್ದಾರೆ ಒಟ್ಟು. ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡೋದಕ್ಕೆ ಕೋಲಾರಿಗೆ 13 ಜನ ಹೋಗಿದಾರಂತೆ. 13 ಜನ ಹೋದಲ್ಲಿ ಶಂಕರ್ ಒಬ್ಬ ಇದ್ದಾರೆ, ನಿಟ್ಟಳ್ಳಿ ಶಂಕರ್, ಚಿನ್ನಮ್ಮಯ್ಯ ಜನಾರ್ದನ್, ಪುಷ್ಪಾ ಕುಶಾಲ್, ರಾಧಮ್ಮ ಮಶಪ್ಪ, ರತ್ನಮ್ಮ ರಘುಪತಿ. ಈ 13 ಜನದಲ್ಲಿ ಶಂಕರ್ ಅನ್ನೋರಿಗೆ ಫೋನ್ ಬಂದ ಮೇಲೆ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಮಿಕ್ಕಿದ್ದ 12 ಜನನು ಎಸಿ ಮೇಡಮ್ ಅವ್ರು ಇಲ್ಲದೆ ಇದ್ರು ಕೂಡ 3 ಗಂಟೆಗೆ ಹೋದವರು, ಅವರು ಎಸಿ ಮೇಡಮ್ 5 ಗಂಟೆ ಆದರೂ ಬರದೇ ಇದ್ರು ಕೂಡ ಮಕ್ಕಳನ್ನ ಹಾಕೊಂಡು ಅವರೆಲ್ಲ ಹೆಂಗಸರು, ಈ ಮೆಂಬರ್ಗಳೆಲ್ಲ ಹೆಂಗಸರು, 4 ಜನ ಕಾಂಗ್ರೆಸ್ ಕಡೆಯವರು. ಆದರೂ 7:30 ವರೆಗೂ ಕಾತು ಅಲ್ಲಿ ಎಸಿ ಮೇಡಮ್ಗೆ ಇವರು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡೋದಕ್ಕೆ ಅಪ್ಲಿಕೇಶನ್ ಕೊಟ್ಟು ಅಷ್ಟೊತ್ತಿದ್ದು ಬಂದಿದ್ದಾರೆ. ನಮ್ಮ ಸದಸ್ಯರು ಯಾರು ಆಗಲಿ, 8 ಸದಸ್ಯರು, 8 ಜನ ನಮ್ಮ ಜೆ ಡಿ ಎಸ್ ಸದಸ್ಯರು ಯಾವತ್ತೇ ಆಗಲಿ ಅವರಷ್ಟಕ್ಕೆ ಅವ್ರ ಮುಂದಾಳತ್ವದಲ್ಲಿ ಹೋಗಿದ್ದಲ್ಲ. ಇದಕ್ಕೆಲ್ಲ ಮೂಲ ಕಾರ್ಯಕರ್ತರು ಗಡ್ಡೂರು ವೆಂಕಟರೆಡ್ಡಿ ಅಂತ ಒಬ್ಬ ಮೆಂಬರ್ರು, ಅವ್ರ ಜೊತೆಗೆ ಈ ಕಾಂಗ್ರೆಸ್ ಅವರು ಏನು ಈ 4 ಜನ ಸೇರಿದಾರೋ ಇವರೆಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ಇರ್ತೀವಿ, ನೀವು ನಮಗೆ ಸಪೋರ್ಟ್ ಕೊಟ್ಟರೆ ಇಳಿಸ್ಬಿಡ್ತೀವಿ ಅಂತ ನಮ್ಮ 8 ಜನ ಸದಸ್ಯರನ್ನ ಕರ್ಕೊಂಡೋಗಿ ಇಷ್ಟೆಲ್ಲ ಮಾಡಿ ಈಗ ನಮ್ಮ ಮೇಲೆ ಕೂಬೇಕು ಅಂತ ಕೆಲಸ ಮಾಡಿದ್ದಾರೆ. ಪಾಪ ಸಿದ್ದನಹಳ್ಳಿ ಶೇಖರ್ ಅವ್ರು ಬಂದಿದ್ದಾರೆ, ನೆನ್ನೆ ರಾಜೇಂದ್ರ ಗೌಡರು ಬಂದಿದ್ದಾರೆ, ಎಲ್ಲ ನಮ್ಮ ಸ್ನೇಹಿತರೆ, ಎಲ್ಲ ನಮ್ಮ ಜೊತೆ ಇದ್ದವರೆ, ನಮ್ಮ ಸ್ನೇಹಿತರೆ. ಅವರಿಗೆ ಪಾಪ ಸರಿಯಾದ ರೀತಿಯಲ್ಲಿ ಇವರು ಈ ಪಂಚಾಯಿತಿಯಲ್ಲಿ ಇರುವಂತ ಮುಖಂಡರುಗಳಾಗಿರ್ಬೋದು, ಈ ಕೆಲಸ ಮಾಡಿದವ್ರು ಯಾರಿದ್ದಾರೋ ಅವ್ರಿಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅನ್ಸುತ್ತೆ. ಅವರಿಗೆ ಮಾಹಿತಿ ಕೊಡದೆ ಬಂದು ಅವರು ಏನೋ ಬೇರೆ ಬಾಗಿಲಿಗೆ ಹೋಗ್ಬೇಡಿ, ನಮ್ಮ ನಿಮ್ಮ ಬಾಗಿಲು ನೋಡ್ಕೊಳ್ಳಿ, ಇದೆಲ್ಲ ಬೇಕಾಗಿಲ್ಲ. ಕುರುಡುಮಲೆ ಪಂಚಾಯಿತಿ ಬಗ್ಗೆ ಹೇಳಿದ್ದಾರೆ, ಕುರುಡುಮಲೆ ಪಂಚಾಯಿತಿಯಲ್ಲಿ ಆಗಿದ್ದು ಬೇರೆ, ಪಿಜುಗುಂಡಳ್ಳಿ ಪಂಚಾಯಿತಿಯಲ್ಲಿ ಆಗಿರೋದು ಬರೀ ಆ ಸದಸ್ಯರು, ಜನತಾದಳ, ಕಾಂಗ್ರೆಸ್, BJP ಅಂತಿಲ್ಲ, ಆ ಸದಸ್ಯರೇ ಹೋಗಿ ಓನ್ ಆಗಿ ಅವರಷ್ಟಕ್ಕೆ ಅವರೇ ಹೋಗಿ ಅಧ್ಯಕ್ಷರು ಇಳಿಸಬೇಕು ಅಂತ ಹೋಗಿರೋದು. ಈ ಮಾಹಿತಿ ಮೋಸ್ಟ್ಲಿ ನಮ್ಮ ಸಿದ್ದನಹಳ್ಳಿ ಶೇಖರ್ ಅವ್ರಿಗಾಗ್ಬೋದು, ರಾಜೇಂದ್ರ ಗೌಡರಿಗಾಗ್ಬೋದು ಇರ್ಲಿಲ್ಲ ಅನ್ಸುತ್ತೆ. ಇವರು ಏನ್ ಮಾಡಿದರೆ ಇಲ್ಲಿದೋ ಅಂತ ಮುಖಂಡರುಗಳು ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವರು ಬಂದು ಏನಂದ್ರೆ ಮಾತಾಡಿಕೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯದಲ್ಲಿ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ನಮ್ಮದು 8 ಇದ್ರು ಕೂಡ
ನಾವು ಒಬ್ಬರು ನಮ್ಮ ಕಡೆ ಬಂದು ಅವತ್ತು ಜಾತ್ಯತೀತ ಜನತಾದಳದ ಸಪೋರ್ಟಿಂಗ್ ಅಭ್ಯರ್ಥಿ ಅಂದ್ಬಿಟ್ಟೆ ನಾವು ಅಧ್ಯಕ್ಷನ್ ಮಾಡಿದ್ದು. ಅವತ್ತು ನಮಗೆ ಕೊಟ್ಟಿದ್ದು ಎಕ್ಸ್ಟ್ರಾ ನಮಗೆ ಬೇಕಾಗಿರುವಂತಹ ಮೆಂಬರ್ ಕೊಟ್ಟಿದ್ದು ನಮ್ಮ ಮಾನ್ಯ ಶಾಸಕರಾದಂತಹ ನಾಗೇಶ್ ಅವರು. ನಾಗೇಶ್ ಅವರು ಇವತ್ತು ಹೇಳ್ತಾ ಇದ್ದಾರೆ ನಾವು ಕೊತ್ತೂರು ಮಂಜುನೇ ಎಲ್ಸಿದ್ದು ಹೌದು, ನೀವು ಅವರು ಒಂದಾಗಿದ್ರೆ ನಾವೇನೆ ಬರ್ತಾ ಇದ್ದೀವಿ ನಿಮ್ ಜೊತೆಗೆ. ಕೊತ್ತೂರವರು ನಾಗೇಶ್ ಅವರು ಒಟ್ಟಿಗೆ ಇದ್ರೆ ಅವತ್ತೇ ಅವರು ಅಧ್ಯಕ್ಷ ಸ್ಥಾನ ಅಲಂಕರಿಸಬಹುದಾಗಿತ್ತು, ಅವತ್ತ್ಯಾಕೆ ಅದನ್ನು ಮಾಡ್ಲಿಲ್ಲ? ಮುನ್ಸಿಪಾಲಿಟಿ ಲಿಮಿಟ್ಸ್ ಅಲ್ಲೂ ಇದೇ ಆಗಿರೋದು. ಈಗೇನೋ ಒಂದಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಗೆ ಡಿಕ್ಲೇರ್ಡ್ ಮಾಡಿದ್ದಾರೆ ಅಂದ್ಬಿಟ್ಟು ಈ ತರ ಎಲ್ಲ ಮಾತಾಡೋದು. ಅವರಿಗೆ ಆ ಇದು ಇಲುವು ತಗೊಂಡಿರೋದು, ಆ ಮಾತುಗಳಾಡಿರೋದು ಸರಿಯಲ್ಲ ಅನ್ಸುತ್ತೆ. ನನಗೂ ಕೊತ್ತೂರು ಮಂಜುನಾಥ್ ಅವರು ನನಗೂ ಪರಿಚಯ ಇದ್ದಾರೆ. ಕೊತ್ತೂರು ಮಂಜು ಅವರ ಅಣ್ಣ ವೆಂಕಟರಮಣಪ್ಪ ಅವರು ಗೊತ್ತಿದ್ದಾರೆ, ಕೆಂಗಿರೆಡ್ಡಿ ಅವರು ಗೊತ್ತಿದ್ದಾರೆ. ನಾನು ಅವ್ರ ಜೊತೆ ಒಂದು ಒಂದು ಇದ್ರಲ್ಲಿ ಕೆಲಸ ಮಾಡೋದನ್ನ ಅವ್ರನ್ನ ಕೇಳಿ ಹೋಗಿ. ನಾನು ಅಮ್ಮ ಪಂಚಾಯಿತಿ ಆಗ್ಲಿ ನಮ್ಮ ಡಾಕ್ಟರ್ ಪ್ರಕಾಶ್ ಬಗ್ಗೆ ನಮ್ಮ ಬಗ್ಗೆ ಕೇಳ್ಕೊಳ್ಳಿ ಹೋಗಿ. ಅವ್ರ ಹತ್ರ ನಾವು ಯಾವ ತರ ಅವ್ರ ಹತ್ರ ಅನ್ಕೊಂಡಿರ್ತೀವಿ. ಅವರ ಚುನಾವಣೆಗೂ ನಮ್ಮ ಅಲ್ಪ ಒಂದ್ 5-10 ಮತಗಳು ಹಾಕ್ಸಿರುವಂತ ಇದನ್ನು ನಮಗೂ ಇದೆ. ಇದನ್ನ ರಾಜಕೀಯವಾಗಿ ತಗೊಂಡು ಹೋಗ್ತಾ ಇರೋದು ತುಂಬಾ ತಪ್ಪಾಗಿದೆ. ಸಿ ವಿ ಗೋಪಾಲ್ ಅವರು ನಮ್ಮ ಜೊತೆ ಇದ್ದವರೇ, ವೆಂಕಟರಮಣ ಅವರು ನಮ್ಮ ಜೊತೆ ಇದ್ದವರೇ, ಎಲ್ಲರೂ ಬಂದು ಮಾತಾಡಿದ್ದಾರೆ ಇಲ್ಲಿ. ಅಂದ್ರೆ ಅವ್ರು ಯಾರು ಮಾತಾಡಿಲ್ಲ. ಸಿದ್ದಳ್ಳಿ ಶೇಖರ್ ಅವ್ರು ಮಾತಾಡಿದ್ದಾರೆ, ಇನ್ನು ಬೇರೆ ನಮ್ಮ ಪಿಜಗುಂಡಳ್ಳಿ ಮುಖಂಡಗಳು ಸ್ವಲ್ಪ ಮಾತಾಡಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಇಲ್ಲಿ ಅಡಿಷ್ಟೊತ್ತು ಯಾರು ಇಲ್ಲಿ ತುಂಬಾ ಹೊತ್ತು ನಿಂತು ಮಾತಾಡಿದ್ರೋ ಅದರಲ್ಲಿ ಒಬ್ಬರು ಇದೇ ನಿಮ್ಮ ಕೊತ್ತೂರು ಮಂಜು KGM ಬಣ ನಮ್ದು ಅಂತ ಹೇಳ್ತಾ ಇದ್ರಲ್ಲ, ಆ ಕೊತ್ತೂರು ಮಂಜು ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿರೋರು ಇದ್ರು ಇಲ್ಲೇ ಪಕ್ಕದಲ್ಲಿ. ಈಗ ಒಟ್ಟಿಗೆ ಸೇರಿದ್ದಾರೆ, ಯಾಕೆ ಸೇರ್ತಾರೆ? ಅವ್ರಿಗೆ ಯಾರು ಅಪೋಸಿಷನ್ ಮಾಡಿದ್ರು ಎಲೆಕ್ಷನ್ ಅಲ್ಲಿ 2013 ಅಲ್ಲಿ ಅವರು ಇದ್ರು ಒಂದೊಂದಷ್ಟು ಜನ ಇಲ್ಲಿ. ನಾವು ಆ ತರ ಮಾಡೋರಲ್ಲ. ಈ ದಿನ 13ನೇ ತಾರೀಕು ನಿರ್ಣಾಯಕವಾಗಿತ್ತು. 13ನೇ ತಾರೀಕು ನೋ ಕಾನ್ಫಿಡೆನ್ಸ್ ಮೋಷನ್ ಫಿಕ್ಸ್ ಮಾಡಿದ್ರು. 11ನೇ ತಾರೀಕು ಸಾಯಂಕಾಲ ಕೂಡ ಇವರು ಎಲ್ಲೋ ಒಂದ್ ಕಡೆ ಸೇರ್ಕೊಂಡಿದ್ದಾರೆ. ರಾತ್ರಿ 11 ಗಂಟೆಯಲ್ಲಿ ಸುಗದಡ್ಡಿ ಕ್ರಾಸ್ ಅಲ್ಲಿ ಸೇರ್ಕೊಂಡಿದ್ದಾರೆ ಇವ್ರು. ನನಗೂ ಗೊತ್ತಿಲ್ಲ, ನಾನೆಲ್ಲ ಕರೆಸಿ ನಮಗೆಲ್ಲ ಅವಮಾನ ಮಾಡಿದಾರಲ್ಲಪ್ಪ ಅಡ್ಯಾಕೆ ಅಂತ ನಿನ್ನೆ ಮೊನ್ನೆ ಎಲ್ಲ ಕುಂತ್ಕೊಂಡು ಇವ್ರನ್ನ ವಿಚಾರಿಸಿದಾಗ ಹೇಳ್ತಾ ಇದ್ದಾರೆ 11 ಗಂಟೆ ರಾತ್ರಿಯಲ್ಲಿ ಸುಗದಡ್ಡಿ ಕ್ರಾಸ್ ಅಲ್ಲಿ ಈ 12 ಜನನು ಸೇರಿದ್ದಾರೆ. ಒಂದ್ ಕಡೆ ಸೇರಿ 1 ಗಂಟೆವರೆಗೂ ಚರ್ಚೆ ಮಾಡಿ ನಾಳೆ ಎಲ್ಲ ಬೆಳಗ್ಗೆ ಹಿಂಗೆ ಇರಬೇಕು, ಒಬ್ರಿಗೊಬ್ರು ಹಳೆ ಪರಿಣಾಮ ಮಾಡ್ಕೊಂಡಿದ್ದಾರೆ. ಮೂರು ಜನ ಒಬ್ಬೊಬ್ಬ ಮೂವರಿಗೆ ಒಬ್ಬೊಬ್ಬ ಸದಸ್ಯನ ಇನ್ಚಾರ್ಜ್ ಮಾಡ್ಕೊಂಡಿದ್ದಾರೆ. ಮೂರು ಜನ ಸದಸ್ಯರು 12 ಜನದಲ್ಲಿ ಒಟ್ಟು ಮೂರು ಜನ 4 ಬ್ಯಾಚ್ ಮಾಡ್ಕೊಂಡು ಇವ್ರು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಜವಾಬ್ದಾರಿ, ಇವ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ ಜವಾಬ್ದಾರಿ, ಇವ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ ಜವಾಬ್ದಾರಿ ಅಂತ ಜವಾಬ್ದಾರಿಗಳು ಬೇರೆ ಇಟ್ಕೊಂಡಿದ್ದಾರೆ. ಇಷ್ಟು ಇಟ್ಕೊಂಡು ಇವ್ರಿಗೆ ಯಾರೋ ಒಂದು ನಮ್ಮ ಮೇಲೆ ಹೇಳ್ತಾ ಇದ್ದಾರೆ, ನಾವು ಅವರಿಗೆ 7 ಲಕ್ಷ ಆಫರ್ ಕೊಟ್ವಿ, 2 ಲಕ್ಷ ಆಫರ್ ಕೊಟ್ವಿ ಅಂತ. ನಾವು ಯಾವತ್ತು ಎಲ್ಲೂ ಯಾರಿಗೂ ಆಫರ್ ಕೊಟ್ಟಿಲ್ಲ. ಯಾವ ಇದರಲ್ಲೂ ನಾವು ಯಾರಿಗೂ ತರ ಆಫರ್ ಕೊಟ್ಟಿಲ್ಲ. ನಮ್ಮ ಮೆಂಬರ್ಗಳಲ್ಲಿ ಇವ್ರು ಹೋಗಿರೋದು ಏನ್ ಮಾತಾಡ್ಕೊಂಡಿದ್ದಾರೆ, ಇವರಲ್ಲಿ 3 ಜನ ಇದ್ರು. ಏನು ನಾಳೆ ಬೆಳಿಗ್ಗೆ SC ಇವ್ರೇನಾದ್ರೂ ಇಳಿಸಿದ್ರೆ ಇನ್ನು 3 ಜನ ಇದ್ರು. 3 ಜನದಲ್ಲಿ ಯಾರಿಗೆ ಆಗ್ಬೋದು? ನಾವು ಕುಂತ್ಕೊಂಡು ಇತ್ಯರ್ಥ ಮಾಡ್ಕೊಂಡು ಯಾರಾದ್ರೂ ಒಬ್ರು ಆಗೋಣ, ಯಾರಾದ್ರೂ ಆಗ್ಬೋದು. ಅದಕ್ಕೇನು ಇಂಥವ್ರೆ ಆಗ್ಬೇಕು ಅಂತ ಏನಿರ್ಲಿಲ್ಲ. ಯಾರಾದ್ರೂ ಇಂಥವ್ರೆ ಆಗ್ಬೇಕಂದ್ರೆ ಅವರು ಹಣ ಕೊಡ್ಬೇಕು, ಇಂಥವ್ರೆ ಆಗ್ಬೇಕಂತ ಇರ್ಲಿಲ್ಲ. ಇದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ತಾಲೂಕ್ ನಮ್ಮ ಪಂಚಾಯಿತಿ ಫಸ್ಟ್ ಟೈಮ್ ಎಲೆಕ್ಷನ್ ಆದಾಗ ನನ್ನ ಮುಂದೆ ಆಗಿರುವಂತ ಚರ್ಚೆ, ನಮ್ಮ ಮುಖಂಡರ ಮುಂದೆ ಆಗಿರುವಂತ ಚರ್ಚೆ ಏನಂದ್ರೆ 30 ತಿಂಗಳ ಅವಧಿಯಲ್ಲಿ 15 ತಿಂಗಳು ಅಲ್ವೇಲಮ್ಮ ಕೃಷ್ಣಪ್ಪನವ್ರಿಗೆ 15 ತಿಂಗಳು ಕೊಟ್ಟು ಇನ್ನು 15 ತಿಂಗಳು ಏನಿದ್ರು ನಮ್ಮ ಪ್ರಭಾವತಿ ಅಡೀಶ್ವರಪ್ಪನವ್ರಿಗೆ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಇದು ಡಿಸೈಡ್ ಮಾಡಿ ಆದ್ಮೇಲೆ 15 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ, ಕೊಡಪ್ಪ ರೆಸಿಗ್ನೇಷನ್ ಚೆನ್ನಾಗಿರಲ್ಲ, ಇದು ನಮ್ಮ ಮರ್ಯಾದೆ ಕ್ವಶನ್, ಇದು
ಪಕ್ಷದ ನೀತಿ ಇದೆ, ಅದರ ಪ್ರಕಾರ ಹೋಗ್ಬೇಕಪ್ಪ ಅಂತ ಹೇಳಿದ್ವಿ. ಆ ಮನುಷ್ಯರು ಕೊಡ್ತೀನಿ, ಅಡಿವತ್ತು ಕೊಡ್ತೀನಿ, ನಾನು ನಾಳೆ ಕೊಡ್ತೀನಿ ಅಂತ ಒಂದು ನಾಲ್ಕೈದು ತಿಂಗಳು ಹಂಗೆ ತಳ್ಕೊಂಡು ಹೋದ್ರು. ಆದರೂ ಕೂಡ ಕೊನೆಗೆ ನಾವೆಲ್ಲ ಒಪ್ಪಿಸಿ ತಗೊಂಡೋಗಿ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಬಂದರು. ಕೊಟ್ಟ ಮೇಲೆ ಬರೀ 4 ದಿನದಲ್ಲಿ ಈ 8 ಜನ ಪ್ಲಸ್ ಆತನು ಸೇರಿ 9 ಜನ 1.5 ತಿಂಗಳು ವನವಾಸ ಮಾಡಿ ಬಂದು ಇಲ್ಲಿ ಅಧ್ಯಕ್ಷರಾಗಿದ್ದವರು. ಆದರೂ ಕೂಡ 15 ತಿಂಗಳು ಕೊಡಲಿಲ್ಲ, 18 ತಿಂಗಳು 20 ತಿಂಗಳು ಆದ್ಮೇಲೆ ಕೊಟ್ಟರು. ಕೊಟ್ಟ ಮೇಲೆ 2-3 ದಿನದಲ್ಲೇ ಹೋಗಿ ನಮಗೆ ಯಾರು ಹೊತ್ತಿಲ್ದಂಗೆ ವಾಪಸ್ ತಗೊಂಡು ಬಂದು ಹೋಗಿ ಇವರೆಲ್ಲ ಕರ್ಕೊಂಡೋಗಿ 10 ಮಂಜು ಹಣ ನಾನು ಅಂದ್ಬಿಟ್ಟು ಅವ್ರ ಕೈಯಲ್ಲಿ ಅಡುಗುನಾರ ಹಾಕ್ಸ್ಕೊಂಡ್ಬಿಟ್ರು. ಚುನಾಯಿತರಾಗಿದ್ದಲ್ಲ ಅವರು, ಹೋಗಿ ಅಡುಗುನಾರದ ಅಧ್ಯಕ್ಷರು ಈಗ ಚುನಾಯಿತರ ಮಾಡಿರೋರೆಲ್ಲ ಅಡಿಲಿದ್ದಾರೆ. 2 ಜನ ಇಲ್ಲೇ ಈಗಿದ್ದಾರೆ, ಅವ್ರನ್ನ ಚುನಾವಣೆಯಲ್ಲಿ ಕೆಲಸದವ್ರು. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಮೇಲೆ ಅಪವಾದ ಮಾಡ್ತಾ ಇರೋದು ಎಷ್ಟು ಸರಿ, ನಮ್ಮ ಪಕ್ಷದ ಮೇಲೆ ಮಾತಾಡ್ತಾ ಇರೋದು ಎಷ್ಟು ಸರಿ. ಇಲ್ಲಿ ಯಾವುದಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಅಂದ್ರೆ, ಪಂಚಾಯಿತಿಯಲ್ಲಿ NMR ಗಳು ತೆಗಿಯಕ್ಕಾಗ್ತಾ ಇಲ್ಲ, ಪಂಚಾಯಿತಿಯಲ್ಲಿ ಸಪ್ಲೈ ಬಿಲ್ಗಳು ಮಾಡಕ್ಕಾಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ, 15th ಫೈನಾನ್ಸ್ ಆಕ್ಷನ್ ಮಾಡಕ್ಕಾಗ್ತಾ ಇರಲಿಲ್ಲ. ಸುಮಾರು ಅಡೆತಡೆಗಳು ಬಂದಿದ್ದಕ್ಕೆ ಈ ಕಾರ್ಯಕ್ರಮ ಮಾಡಿಕೊಂಡಿರೋದು ಆ ಮೆಂಬರ್ಗಳು ಮಾತ್ರ, ಸದಸ್ಯರು ಪಂಚಾಯಿತಿ ಸದಸ್ಯರೇ ಒಗ್ಗೂಡ್ಕೊಂಡು ಒಂದು ಕಡೆ ಮಾತಾಡಿ ಇತ್ಯರ್ಥಕ್ಕೆ ಬಂದಿರೋದು. ಇದರಲ್ಲಿ ಯಾವ ಪಂಚಾಯಿತಿ ಅಲ್ಲಿ ಜಾತ್ಯಾತಿ ಜನತಾದಳದ ಮುಖ್ಯಸ್ಥರಾಗ್ಬೋದು, ಮುಖಂಡರು ನಾನಾಗ್ಬೋದು, ಆಲಂಗೂರು ಶಿವಣ್ಣ ಆಗ್ಬೋದು, ಕಾಡಿನಡಿ ನಾಗರಾಜ್ ಅವರಾಗ್ಬೋದು, ನಮ್ಮ ವಿಧಾನಸಭೆ ಆಕಾಂಕ್ಷೆ ಅಂತ ಸಮೃದ್ಧಿ ಮಂಜುನಾಥ್ ಅವರಾದ್ರು, ಯಾರದೇ ಆಗಲಿ ಇದನ್ನ ಅಡಿಯಲ್ಲಿ ಬಿಡ್ಲಿ. ನಾಳೆ ಅವ್ರನ್ನೂ ಕರೆಸ್ಬಿಡಿ, ಇವತ್ತು 8 ಜನ ನಮ್ಮವ್ರನ್ನ ಕರೆಸ್ತೀನಿ ನಾನು, ಅವ್ರನ್ನು 4 ಜನ ಕರೆಸ್ಬಿಡಿ. ಎಲ್ಲಿ ಅಡಿಯಲ್ಲಿ ಬೇಕಾದ್ರೆ ಲೋಕ ಸಭಾಣ ಮಾಡಕ್ ಹೇಳ್ತಾರ, ಅಡಿಯವರೇ ಮಾಡಿದ್ರ ತಪ್ಪು, ಅವ್ರು ಮಾಡಿದ್ರ ಸುಮಾರು ಕಡೆ ಹೇಳ್ಬಾರ್ದು, ಸುಳ್ಳು ಸುಳ್ಳು ಅಪಾದನೆಗಳನ್ನು ನಮ್ಮ ಮೇಲೆ ಒರೆಸಬಾರ್ದು ಅಂತ ಹೇಳ್ತಾ, ಇದನ್ನು ಮುಂದಕ್ಕೆ ಎಲ್ಲೇ ಆಗ್ಲಿ ನನ್ನ ಬಗ್ಗೆ ಆಗ್ಲಿ ನನ್ನ ಬಗ್ಗೆ ಯಾರು ಮಾತಾಡಿಲ್ಲ, ಆದ್ರೂ ಕೂಡ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಂಚಾಯಿತಿಗಳಲ್ಲಿ ಇಲ್ಲಾಗ್ಬೋದು, ಗುಮ್ಗಲ್ ಆಗ್ಬೋದು, ಆಲಂಗೂರ್ ಆಗ್ಬೋದು, ಎಲ್ಲೇ ಆಗ್ಲಿ ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಮಾಹಿತಿ ಇಟ್ಟುಕೊಂಡು ಮಾತಾಡಿ, ಮಾಹಿತಿ ಇಲ್ಲದೆ ದಯವಿಟ್ಟು ಮಾತಾಡಕ್ ಹೋಗ್ಬಿಡಿ ಅಂತ ಇನ್ನೊಂದ್ಸತಿ ಅವರಿಗೆಲ್ಲ ಹೇಳ್ತಾ ಇದ್ದೀನಿ.